ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಎನ್ನುವುದು ಪ್ರತಿಯೊಬ್ಬರಿಗೆ ಗೊತ್ತು. ಹಾಲಿನಿಂದ ನಮ್ಮ ಶರೀರ ಬಲೋಪೇತವಾಗುವುದಲ್ಲದೆ ಮೂಳೆಗಳಿಗೆ ಹೆಚ್ಚಿನ ರೀತಿಯ ಕ್ಯಾಲ್ಸಿಯಂ ಅನ್ನು ಒದಗಿಸಿದಂತ ಆಗುತ್ತದೆ. ಇನ್ನು ಪ್ರತಿನಿತ್ಯ ನಾವು ಮನೆಯಲ್ಲಿ ನೋಡ್ತಾ ಇರ್ತೀವಿ ಹಾಲು ಬಂದ ತಕ್ಷಣ ಕಾಸುವುದನ್ನ. ಹೀಗೆ ಹಾಲು ಮತ್ತೆ ಮತ್ತೆ ಮೇಲಿಂದ ಮೇಲೆ ಕಾಸುವುದನ್ನ ಸರಿಯಾದದ್ದು ಅಲ್ಲ ಎನ್ನುತ್ತಾರೆ ನಿಪುಣರು. ಸಾಮಾನ್ಯವಾಗಿ ಹಾಲು ಬರುವುದು ಎಮ್ಮೆಗಳಿಂದ ಇಲ್ಲ ಹಸುಗಳಿಂದ. ಹಿಂದಿನ ಕಾಲದಲ್ಲಿ ಎಮ್ಮೆ ಮತ್ತು ಹಸುವಿನಿಂದ ತೆಗೆದುಕೊಂಡ ಹಾಲನ್ನ ನೇರವಾಗಿ ತೆಗೆದುಕೊಂಡು ಹೋಗಿ ಒಲೆ ಮೇಲಿಟ್ಟು ಕಾಸ್ತಾ ಇದ್ರು. ಆ ಹಾಲನ್ನ ಹಾಗೆ ಕಾಸದೇ ಇದ್ದರೆ ಕೆಟ್ಟು ಹೋಗುವ ಸಾಧ್ಯತೆಗಳು ಇರುತ್ತಿತ್ತು. ಆದರೆ ಇತ್ತೀಚಿನ ಹೊಸ ಯುಗದಲ್ಲಿ ಎಲ್ಲಿ ನೋಡಿದ್ರು ಪ್ಯಾಕೆಟ್ ಹಾಲುಗಳೇ ಕಂಡು ಬರ್ತಾ ಇವೆ. ಪ್ಯಾಕೆಟ್ ಹಾಲುಗಳನ್ನ ಸಾಧಾರಣವಾಗಿ ಮುಂಚಿತವಾಗಿಯೇ ಕಾಸಿ ಆರಿಸಿ ತದನಂತರ ಪ್ಯಾಕೆಟ್ ನಲ್ಲಿ ಹಾಕಿ ಸೀಲ್ ಮಾಡಿ ಡೀಪ್ ಫ್ರಿಜ್ ನಲ್ಲಿ ಇಡುತ್ತಾರೆ. ಆದ್ದರಿಂದ ಮತ್ತೆ ಮತ್ತೆ ಕಾಸುವ ಅಗತ್ಯ ಇಲ್ಲ ಎನ್ನುತ್ತಾರೆ ಆರೋಗ್ಯ ನಿಪುಣರು. ಇನ್ನು ಟೆಕ್ನಾಲಜಿ ಯುಗವಾದ ಈ ಯುಗದಲ್ಲಿ ಪ್ಯಾಕೆಟ್ ನ ಮೇಲೆ ಪಾಯಿಶ್ಚರೈಸರ್ ಮಿಲ್ಕ್ ಅಂತ ಬರೆದಿರುತ್ತೆ. ಅಂದ್ರೆ ಆಲ್ರೆಡಿ ಆ ಹಾಲನ್ನ ಸಮತೋಲನ ಉಷ್ಣಗ್ರತೆ ಮೇಲೆ ಕಾಸಿ ಆರಿಸಲಾಗಿದೆ ಎನ್ನುವುದನ್ನ ತಿಳಿಸಿರಲಾಗಿರುತ್ತದೆ. ಈ ವಿಧಾನದಲ್ಲಿ ಅಧಿಕ ಉಷ್ಣಗ್ರತೆ ಇರೋದ್ರಿಂದ ಹಾಲು ಬಹಳಷ್ಟು ಹೊತ್ತಿನವರೆಗೆ ತಾಜಾ ಆಗಿರುತ್ತವೆ. ಇನ್ನು ರೈತರಿಂದ ಅಥವಾ ಎಮ್ಮೆ ಮತ್ತು ಹಸುವಿನಿಂದ ನೇರವಾಗಿ ತೆಗೆದುಕೊಂಡು ಬಂದ ಹಾಲುಗಳನ್ನ ಬ್ಯಾಕ್ಟೀರಿಯಾ ಇರುತ್ತದ್ರಿಂದ ಆ ಹಾಲು ಬಹಳ ಹೊತ್ತು ಶೇಖರಣೆ ಮಾಡಲು ಯೋಗ್ಯವಾಗಿರುವುದಿಲ್ಲ. ಆದ್ದರಿಂದ ಅವುಗಳನ್ನ ತಂದ ತಕ್ಷಣವೇ ಕಾಸಬೇಕು ಎಂದು ಹೇಳುತ್ತಾರೆ. ಆದ್ರೆ ಪ್ಯಾಕೆಟ್ ಹಾಲುಗಳ ವಿನಿಯೋಗ ಮಾಡುವವರು ಮತ್ತೆ ಮತ್ತೆ ಹಾಲನ್ನ ಕಾಸೋದ್ರಿಂದ ಅದರಲ್ಲಿರುವ ಬ್ಯಾಕ್ಟೀರಿಯಾಗಳು ಪೋಷಕಾಂಶಗಳು ಹಾಲು ಕುದಿಯುವುದರ ಜೊತೆಗೆ ಅವು ನಾಶ ಹೊಂದುತ್ತವೆ ಎಂದು ತಜ್ಞರ ಹೇಳಿಕೆ. ಆದ್ದರಿಂದ ಮೇಲೆ ಮೇಲೆ ಈ ಹಾಲನ್ನ ಒಲೆ ಮೇಲೆ ಇಟ್ಟು ಕಾಸಬಾರದು, ಅದರ ಅಗತ್ಯವೇ ಇಲ್ಲ ಎನ್ನುತ್ತಾರೆ ಆರೋಗ್ಯ ನಿಪುಣರು. ಒಟ್ಟಾರೆಯಾಗಿ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಪ್ಯಾಕೆಟ್ ನಲ್ಲಿರುವಂತ ಹಾಲು ಆಲ್ರೆಡಿ ಕಾಸಿ ಆರಿಸಿದ ಹಾಲುಗಳು, ಆದ್ದರಿಂದ ಅವುಗಳನ್ನ ನೀವು ನೇರವಾಗಿ ಉಪಯೋಗಿಸಿಕೊಳ್ಳಬಹುದು. ಮತ್ತೆ ಮತ್ತೆ ಬಿಸಿ ಮಾಡುವ ಅಗತ್ಯವೇ ಇಲ್ಲ ಎನ್ನುವುದು ಆರೋಗ್ಯ ನಿಪುಣರ ವಾಕು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮೂಲಕ ತಿಳಿಸಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.